ವೆಲ್ಕಮ್ ಬ್ಯಾಕ್. ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆ ನಡೀತಾ ಇದೆ. ರೈತರಿಗೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಸಹಕಾರವನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಕಡೆಗಳಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂಜಾನೆಯಿಂದಲೇ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಬೇರೆ ಬೇರೆ ಸಂಘಟನೆಯವರು ರೈತರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಇವತ್ತಿಗೆ ಬಂದ್ಗೆ ಇನ್ನು ಕೆಲವೆಡೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಭದ್ರತೆ ಇದೆ. ಸೂಕ್ಷ್ಮ ಮತ್ತೆ ಆಯಕಟ್ಟಿನ ಜಾಗಗಳಲ್ಲಿ ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದಾರೆ. ಹುಬ್ಬಳ್ಳಿ ಚಿಕ್ಕಬಳ್ಳಾಪುರ ದಾವಣಗೆರೆಯಲ್ಲಿ ಬೆಳಗ್ಗೆಯಿಂದ ಈ ಬಂದ್ ಮತ್ತೆ ಪ್ರತಿಭಟನೆ ಬಿಸಿ ಯಾವ ತರ ಇದೆ ಅಂತ ನೋಡ್ತಾ ಇದ್ದೀವಿ. ಸೊ ಹುಬ್ಬಳ್ಳಿಯಲ್ಲಿ ಅಲ್ಲಿ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟೈರ್ಗೆಲ್ಲ ಘೋಷಣೆಗಳನ್ನ ಕೂಗಿದ್ದಾರೆ. ಕೋಲಾರ ಮೈಸೂರು ಬಾಗಲಕೋಟೆಯಲ್ಲೂ ಕೂಡ ಬೆಳಗಿನಿಂದ ಪ್ರತಿಭಟನೆ ಬಿಸಿಯನ್ನ ನಾವು ಗಮನಿಸ್ತಾ ಇದ್ದೀವಿ. ಪೊಲೀಸರು ಅಲ್ಲಿ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ಆಗಬಾರದು ಅಂತ ಬ್ಯಾರಿಕೇಡ್ ಎಲ್ಲ ಹಾಕಿ ಮೊದಲೇ ಅಲರ್ಟ್ ಆಗಿದ್ರು. ಬಟ್ ಪ್ರತಿಭಟನೆಯನ್ನ ಬೆಳಗ್ಗೆಯಿಂದಲೂ ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದಾರೆ. ಕೇವಲ ರೈತ ಸಂಘಟನೆಯವರು ಮಾತ್ರ ಅಲ್ಲ, ಬೇರೆ ಬೇರೆ ಸಂಘಟನೆಯವರು ರೈತರಿಗೆ ಬೆಂಬಲವಾಗಿ ನಿಂತು ನಿಮ್ಮ ಜೊತೆ ನಾವಿರ್ತೀವಿ ಈ ಹೋರಾಟದಲ್ಲಿ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಇನ್ನು ಹಾಸನ, ಕಲಬುರಗಿ ಹಾಗೆಯೇ ಚಾಮರಾಜನಗರದಲ್ಲೂ ಕೂಡ ರೈತ ಸಂಘಟನೆ ಜೊತೆಗೆ ಬೇರೆ ಬೇರೆ ಸಂಘಟನೆಯವರು ಇವತ್ತು ಈ ಬಂದ್ಗೆ ಕೈ ಜೋಡಿಸಿದರು. ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಬಿಸಿ, ಬಂದ್ ಬಿಸಿ ಯಾವ ತರ ಇದೆ? ಮೈಸೂರಿಂದ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ಕಲಬುರಗಿಯಿಂದ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಸುನಿ ನಮ್ಮನ್ನು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಪರಶುರಾಮ್ ತಹಶೀಲ್ದಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಫಸ್ಟ್ ಮೈಸೂರು ಭಾಗದಲ್ಲಿ ಸದ್ಯಕ್ಕೆ ಸಿಚುವೇಶನ್, ಈ ಬಂದ್ ಬಿಸಿ ಹೆಂಗಿದೆ ತಿಳ್ಕೊಳ್ಳೋಣ. ಪುಟ್ಟಪ್ಪ, ಮೈಸೂರಲ್ಲಿ ಬಂದ್ ಬಿಸಿ ಹೇಗಿದೆ? ನಾವು ಆಗ್ಲೇ ತಿಳ್ಕೊಳ್ತಾ ಇದ್ವಿ, ನಮ್ಗೆ ಮಾಹಿತಿ ಬರ್ತಾ ಇತ್ತು, ಬಸ್ ನಿಲ್ದಾಣದಲ್ಲಿ ಬಸ್ ಬಂದೇ ಇಲ್ಲ ಅಂತ. ಪ್ರಯಾಣಿಕರಿಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ? ಬೆಳಗ್ಗೆಯಿಂದ ಏನಿದೆ ಪರಿಸ್ಥಿತಿ? ಖಂಡಿತವಾಗಿಯೂ ಶರ್ಮಿತಾ, ಮೈಸೂರಿನಲ್ಲಿ ಬಂದ್ ಬಿಸಿ ಬೆಳಗ್ಗೆಯಿಂದಲೇ ತಟ್ಟಿದೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಎರಡು ಬಸ್ ನಿಲ್ದಾಣಗಳಿದೆ ಮೈಸೂರಿನಲ್ಲಿ, ನಗರ ಮತ್ತು ಗ್ರಾಮಾಂತರ ಬಸ್ ನಿಲ್ದಾಣ. ಆ ಎರಡೂ ಬಸ್ ನಿಲ್ದಾಣಗಳಲ್ಲಿ ಒಂದೇ ಒಂದು ಬಸ್ ಸಹ ಸಂಚಾರವನ್ನು ಆರಂಭಿಸಿಲ್ಲ. ಪ್ರಮುಖವಾಗಿ ಮೈಸೂರಿನಿಂದ ಬೆಂಗಳೂರಿಗೆ ಪ್ರತಿನಿತ್ಯ 500ಕ್ಕೂ ಹೆಚ್ಚು ಬಸ್ಗಳು ಸಂಚಾರವಾಗುತ್ತೆ. ಸಾಕಷ್ಟು ಜನ ಸಾರ್ವಜನಿಕರು ಪ್ರಯಾಣವನ್ನು ಮಾಡ್ತಾರೆ, ಆದರೆ ಆ ಎಲ್ಲ ಪ್ರಯಾಣಿಕರಿಗೂ ಸಮಸ್ಯೆ ಆಗಿದೆ. ಇದೀಗ ಗ್ರಾಮಾಂತರ ಬಸ್ ನಿಲ್ದಾಣ ಮುಂಭಾಗ ರೈತರು ಹಾಗೂ ಹಲವು ಕನ್ನಡಪರ ಸಂಘಟನೆಗಳು ಮತ್ತು ವಿವಿಧ ರೈತಪರ ಸಂಘಟನೆ ಎಲ್ಲರೂ ಸಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಡೀ ಬಸ್ ನಿಲ್ದಾಣದ ಮುಂಭಾಗ ಒಂದೇ ಒಂದು ಬಸ್ಸನ್ನು ಸಹ ಬಿಡ್ತಾ ಇಲ್ಲ. ಸಂಪೂರ್ಣವಾಗಿ ಎಲ್ಲ ಬಸ್ಗಳನ್ನು ಬಂದ್ ಮಾಡಿರುವಂಥ ರೈತರು ಬಸ್ ನಿಲ್ದಾಣದ ಮುಂಭಾಗದ ಮುಂಭಾಗ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಡೀ ಪ್ರತಿಭಟನೆಗೆ ಅನುಮತಿಯನ್ನು ಸಹ ಪಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಪೊಲೀಸ್ ಬಂದೋಬಸ್ತನ್ನು ಸಹ ನಿಯೋಜನೆ ಮಾಡಲಾಗಿದೆ. ಇಡೀ ಬಸ್ ನಿಲ್ದಾಣ ಸಂಪೂರ್ಣವಾಗಿ ನಿಶ್ಶಬ್ದವಾಗಿದೆ. ಇನ್ನು ಮೈಸೂರಿನಲ್ಲಿ ಆಟೋ ಚಾಲಕರ ಸಂಘ ಅವರಿಗೆ ಬೆಂಬಲವನ್ನು ಕೊಟ್ಟಿಲ್ಲ, ಹೋಟೆಲ್ ಮಾಲೀಕರ ಸಂಘ ಬೆಂಬಲವನ್ನು ಕೊಟ್ಟಿಲ್ಲ. ಅದನ್ನು ಹೊರತುಪಡಿಸಿ ಎಲ್ಲರೂ ಸಹ ಬೆಂಬಲವನ್ನು ಕೊಟ್ಟಿದ್ದಾರೆ. ಸಾಕಷ್ಟು ರೀತಿಯಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗಿದೆ ಅಂತ ಹೇಳ್ಬೋದು. ನಾವು ದೃಶ್ಯಗಳನ್ನು ಸಹ ನೋಡ್ಬೋದು. ಪ್ರತಿಭಟನಾಕಾರರೊಬ್ಬರು ತಲೆ ಮೇಲೆ ಕಲ್ಲಿನ ಚಪ್ಪಡಿಯನ್ನು ಹೊತ್ಕೊಂಡು ಭೂ ಸುಧಾರಣೆ ಕಾಯ್ದೆಯನ್ನ ರದ್ದಾಗಲಿ ಅಂತ ಮಾಸ್ಕ್ ಅನ್ನು ಧರಿಸಿಕೊಂಡು ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ಸಹ ಮಾತಾಡ್ಕೊಂಡು ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ನಿಮ್ಮ ಬೇಡಿಕೆ ರದ್ದಾಗಬೇಕು, ಆಮೇಲೆ ಕಾರ್ಮಿಕ ರದ್ದಾಗಬೇಕು, ರೈತರನ್ನ ಶೋಷಣೆ ಮಾಡ್ತಕ್ಕಂಥ ರೈತರನ್ನ ಕತ್ತರಿಸ್ಕೋಂತ ಇದು ಕಾನೂನು ಇದೆ. ರೈತರ ಕತ್ತರಿಸ್ಕೋಂತ ಕಾನೂನು ಈ ರಾಜ್ಯದ ರೈತ ರಾಷ್ಟ್ರದ ರೈತರ ಕತ್ತರಿಸ್ಕೋಂತ ಕಾನೂನು ಇದೆ. ನಿಮಗೆ ನಿರೀಕ್ಷೆ ಇದೆಯಾ ನಿಮ್ಮ ಬಂದ್ ಯಶಸ್ವಿ ಆಗುತ್ತೆ ಅಂತ? ಆಗುತ್ತೆ, ಖಂಡಿತ ಆಗುತ್ತೆ. ಇಡೀ ರಾಜ್ಯ ದೇಶದಲ್ಲಿ ಸಂಪೂರ್ಣವಾಗಿ ಆಗ್ತದೆ. ಈ ದೇಶ ರಾಜ್ಯದ ಜನ ಸಂಪೂರ್ಣವಾಗಿ ಒಗ್ಗೊಟ್ಟಿದ್ದಾರೆ. ಎಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಅದರಿಂದ ನಾವು ಕನ್ನಡ ಚಳವಳಿಗಾರರಿಗೂ ಸಹ ಬೆಂಬಲ ಕೊಡ್ತೀವಿ. 6 ತಿಂಗಳಿಂದ ಲಾಕ್ಡೌನ್ ಆಗಿತ್ತು, ಜನರೆಲ್ಲ ಕಷ್ಟದಲ್ಲಿದ್ರು. ಈಗ ನೀವು ಬಂದ್ ಮಾಡಿದ್ರೆ ಸಾರ್ವಜನಿಕರಿಗೆ ಕಷ್ಟ ಆಗಲ್ವ? ಈಗ 3 ತಿಂಗಳು 4 ತಿಂಗಳು ಲಾಕ್ಡೌನ್ ಮಾಡಿದ್ರು, ಒಂದ್ ದಿವಸ ಅದಕ್ಕೋಸ್ಕರ ಸರ್ಕಾರದ ಶಕ್ತಿ ಅವ್ರಿಗಿದೆ ಅಂತ ಆಗಲೇ ಜನಾಭಿಪ್ರಾಯ ಬರ್ತಾ ಇದೆ.
ಒಂದಿಸ ನಾವು ರೈತರಿಗೋಸ್ಕರ ತಡ್ಕೊಳ್ತೀವಿ ಅಂತಕ್ಕಂಥದ್ದು, ರೈತರಿಗೋಸ್ಕರ ನಾವು ಒಂದಿಸ ನಾವು ಇದನ್ನ ನಮ್ಮ ಕಾಲವನ್ನ ಸೇವ್ ಮಾಡ್ತೀವಿ ಅಂತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಬಂದಿದೆ. ಈಗ ಇದು ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಗ್ತದೆ. ಇದು ರಾಜ್ಯ ಮತ್ತು ರೈತ ಸರ್ಕಾರ, ಕೇಂದ್ರ ವಿರೋಧಿ ಕೇಂದ್ರ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಜನಸಾಮಾನ್ಯ ವಿರೋಧಿ ಸರ್ಕಾರ, ಬಹುರಾಷ್ಟ್ರ ಕಂಪನಿಗಳಿಗೆ ಈ ದೇಶವನ್ನ ರಾಜ್ಯವನ್ನ ಮಾರ್ತಕ್ಕಂಥದ್ದು ನಿಶ್ಚಯ. ಇದು ರೈತರ ಅಭಿಪ್ರಾಯ ಸಮೇತ ಏನು ಇಲ್ಲಿರುವಂತ ಭೂ ಸುಧಾರಣೆ ಕಾಯ್ದೆ ರದ್ದಾಗಬೇಕು, ಜೊತೆಗೆ ಸಾರ್ವಜನಿಕ ಮತ್ತು ರೈತ ವಿರೋಧಿ ಕಾಯ್ದೆಗಳನ್ನ ಸರ್ಕಾರ ಹಿಂಪಡಿಬೇಕು. ಆ ನಿಟ್ಟಿನಲ್ಲಿ ಈ ಬಂದ್ ಯಶಸ್ವಿ ಆಗುತ್ತೆ ಅನ್ನೋ ವಿಶ್ವಾಸ ಇದೆ ಅನ್ನೋ ಮಾತುಗಳನ್ನ ಇಲ್ಲಿರುವಂತಹ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ಶರ್ಮಿತಾ ಆನ್ಲೈನ್ ಪುಟ್ಟಪ್ಪ, ಮತ್ತಷ್ಟು ಮಾಹಿತಿನ ನಿಮ್ಮಿಂದ ಪಡ್ಕೊಳ್ತೀನಿ. ಕಲಬುರಗಿಯಲ್ಲಿ ಸದ್ಯಕ್ಕೆ ಸಿಚುವೇಶನ್ ಹೆಂಗಿದೆ, ಬಂದ್ ಎಫೆಕ್ಟ್ ಹೆಂಗಿದೆ? ಶಿವರಾಮ ಸುಡ್ಡಿ ಬೆಳಿಗ್ಗೆಯಿಂದಲೂ ಅಲ್ಲಿ ಬರೀ ರೈತರಲ್ಲ, ಬೇರೆ ಬೇರೆ ಸಂಘಟನೆಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಂದ್ನ ಬಿಸಿ ಹೆಂಗ್ ತಟ್ತಾ ಇದೆ ಕಲಬುರಗಿಯಲ್ಲಿ? ಶರ್ಮಿತಾ, ಏನು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ ಇವತ್ತು. ಕರ್ನಾಟಕ ಬಂದ್ಗೆ ಕಲಬುರಗಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬೆಳಿಗ್ಗೆ ಏನು 6:30 ಸಹ ಬಸ್ ಸಂಚಾರ ಇತ್ತು, ನಂತರದಲ್ಲಿ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ನಾವೀಗ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದ ಬಳಿ ಇದ್ದೇವೆ. ಇಲ್ಲಿ ಬಸ್ ನಿಲ್ದಾಣದ ಎದುರಿಗೆ ನಿನ್ನೆ ರಸ್ತೆಯಲ್ಲಿ ಏನಂದ್ರೆ ರೈತ ಮುಖಂಡರು ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ನಾವು ನೋಡ್ತಾ ಇರಬಹುದು ಇಲ್ಲಿ ಗೇಟ್ ನಲ್ಲಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಿದ್ರೆ ಒಳಗಡೆ ಬಸ್ಗಳು ಒಳಗಡೆ ಇದ್ದ ಬಸ್ಗಳು ಒಳಗಡೆ ಇದಾವೆ, ಹೊರಗಡೆ ಯಾವ ಬಸ್ಗಳು ಸಹ ಸಂಚಾರ ಮಾಡ್ತಾ ಇಲ್ಲ. ಯಾವಾಗ 6:30 ಸಹ ಬಸ್ ಸಂಚಾರ ಇತ್ತು, ನಂತರದಲ್ಲಿ ಯಾವಾಗ ಹೋರಾಟಗಾರರು ರಸ್ತೆಗೆ ಇಳಿದ್ರು ಅವಾಗಿಂದ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಅಲ್ಲದೇ ಆಟೋ ಸಂಚಾರ ಸಹ ವಿರಳವಾಗಿದೆ, ಇತರೆ ವಾಹನ ಸಂಚಾರ ಸಹ ವಿರಳವಾಗಿದೆ. ರೈತಪರ ಸಂಘಟನೆಗಳಿರ್ಬೋದು, ಸಿಪಿಐ ಸಿಪಿಎಂ ಮತ್ತು SUCI ಮೊದಲಾದ ಸಂಘಟನೆಗಳ ಜೊತೆ JDS ಮತ್ತು ಕಾಂಗ್ರೆಸ್ ಪಕ್ಷಗಳು ಸಹ ಬೆಂಬಲ ಕೊಟ್ಟಿದ್ದಾವೆ. ಈಗ ನೋಡಿ ರಸ್ತೆ ತಡೆ ಮಾಡ್ತಾ ಇದ್ದಾರೆ ರೈತ ಹೋರಾಟಗಾರರು. ಬೇರೆ ಬೇರೆ ಸಂಘಟನೆಗಳ ಮತ್ತು ಕನ್ನಡಪರ ಸಂಘಟನೆಗಳ ಮುಖಂಡರು ಸಹ ಇವತ್ತೇನು ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಏನು APMC ಕಾಯ್ದೆ ತಿದ್ದುಪಡಿ ಇರ್ಬೋದು ಮತ್ತು ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಮತ್ತು ಮೊದಲಾದ ಸುಗ್ರೀವಾಜ್ಞೆಗಳನ್ನು ವಾಪಸ್ ಪಡಿಬೇಕು ಅನ್ನೋದು ಮುಖ್ಯವಾದ ಬೇಡಿಕೆ ಆಗಿದೆ. ರೈತ ಮುಖಂಡರನ್ನೇ ಮಾತಾಡ್ಸೋಣ, ಏನೆಲ್ಲ ಬೇಡಿಕೆ ಇದೆ ಅಂತೇಳಿ. ಸರಿ, ಮುಖ್ಯವಾಗಿ ಏನು ಬೇಡಿಕೆ ಇದೆ ರೀ? ಸರ್, ನಮ್ಮ ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮಿತಿ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಇವತ್ತು ಕರ್ನಾಟಕ ಬಂದ್ ಮಾಡ್ತಾ ಇದ್ವಿ. ಮುಖ್ಯವಾದ ಬೇಡಿಕೆ ಅಂದರೆ ರೈತರಿಗೆ ಬೆಂಬಲ ಬೆಲೆ ಸಿಗಬೇಕು ಅಂತ ನಾವು ಅಂತೀವಿ. C250+ ಸಿಗಬೇಕು ಅಂತ ಡಾಕ್ಟರ್ ಸ್ವಾಮಿನಾಥನ್ ಹೇಳಿದಾರೆ, ಅದು ಸಿಗಬೇಕು ಅಂತ ಹೇಳ್ತೀವಿ. ಅದನ್ನು ಕೊಡಲಾರದೆ ನೀವು ಅಮೇರಿಕನ್ ಕಂಪನಿಗಳ ಜೊತೆಗೆ ಒಪ್ಪಂದ ಮಾಡಿಕೊಡ್ರಿ, ಅವ್ರು ನಿಮ್ಮೆಲ್ಲ ಉದ್ಧಾರ ಮಾಡ್ತಾರೆ ಅನ್ನೋ ನೀತಿಯನ್ನು ತಂದು ಅವ್ರ ಜೊತೆಗೆ ಒಪ್ಪಂದ ಕೃಷಿಯನ್ನು ಜಾರಿ ಮಾಡ್ತಕ್ಕಂಥ, ಕಾಂಟ್ರಾಕ್ಟ್ ಫಾರ್ಮಿಂಗ್ ಜಾರಿ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರದ ಈ ಆದೇಶದ ವಿರುದ್ಧ ನಾವು ಇವತ್ತು ಹೋರಾಟಕ್ಕೆ, ಈ ಕಾನೂನಿನ ವಿರುದ್ಧ ಹೋರಾಟಕ್ಕೆ ಬಂದಿದ್ದೀವಿ. ಇನ್ನು ಎರಡನೇ ವಿಷಯ, ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿ ಮಾಡ್ರಿ ಅಂದರೆ ಅದಕ್ಕಾಗಿ 2 ಪಟ್ಟು ಆದಾಯ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಸುಳ್ಳು ಹೇಳಿ ಇವತ್ತೇ ನಮಗೆ ಬೆಂಬಲ ಬೆಲೆ ಕೊಡಲಾರದೆ ಎಂಪವರ್ಮೆಂಟಿನ ಕಾಯ್ದೆಯನ್ನು ತಂದು ಅದರಲ್ಲೇನಿದೆ ಮಾರ್ಕೆಟನ್ನೇ ಮುಕ್ತಗೊಳಿಸ್ತಕ್ಕಂಥ, ಮಾರ್ಕೆಟನ್ನು ಹೋಗಿ ಸಣ್ಣ ಪುಟ್ಟ ವ್ಯಾಪಾರಸ್ಥರನ್ನು ಕಂಟ್ರೋಲ್ ಮಾಡಿದೆ ಈ ಸರ್ಕಾರ. ಅಮೇರಿಕನ್ ಕಂಪನಿಗಳಿಗೆ ತಂದು ನಮ್ಮ ಜೊತೆಗೆ ಮಾರ್ಕೆಟ್ಗೆ ಇಳಿಸ್ತಾ ಇದ್ದಾರೆ, APMC ಕಾಯ್ದೆಯನ್ನು ಹಾಳು ಮಾಡಿದ್ದಾರೆ. ಅದು ಮುಖ್ಯವಾದಂಥ ವಿಚಾರ ಇದೆ, ರೈತರನ್ನ ಹಾಳು ಮಾಡಕ್ಕೆ ಕೊಟ್ಟಿದ್ದಾರೆ. ಇನ್ನೊಂದು ಅತ್ಯಂತ ಇಂಪಾರ್ಟ್ಮೆಂಟ್ ಎಸೆನ್ಷಿಯಲ್ ಕಮಾಡಿಟೀಸ್ ಇದೆ, ಅಗತ್ಯ ಸೇವಾಕ ನಿರ್ವಹಣಾ ಕಾಯ್ದೆ ಇದೆ. ಆ ಕಾಯ್ದೆ ಇವತ್ತು ರೈತರಿಗೆ ಅನುಕೂಲ ಆಗ್ತಕ್ಕಂಥ FCI ಮೂಲಕ ನಫೆಡ್ ಮೂಲಕ ಸಂಗ್ರಹಣೆ ಮಾಡಿ ಮಾರ್ಕೆಟ್ನಲ್ಲಿ ಗ್ರಾಹಕರಿಗೆ ಅನುಕೂಲ ಆಗ್ತಕ್ಕಂಥದ್ದು, ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕಾಯ್ದೆ ಇತ್ತು. ಅದನ್ನು ತೆಗೆದಾಕಿ ಇವತ್ತು ಮುಕ್ತವಾದ ಮಾರ್ಕೆಟ್ ಬಿಟ್ಟರೆ ಲಕ್ಷಾಂತರ ಟನ್ಗೆ ಇವತ್ತು ಕಾಳಸಂತೆ ಮಾಡ್ತಕ್ಕಂಥ ಕಪ್ಪು ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಕ್ಕಂಥ ಕಳ್ಳರಿಗೆ ಅನುಕೂಲ ಆಗ್ತದೆ ಅನ್ನೋ ಮಾತನ್ನು ನಾವು ಹೇಳ್ತಾ ಇದ್ದೀವಿ. ಈ ಮೂರು ಪ್ರಮುಖ ಕಾಯ್ದೆಗಳು ಅಂದರೆ ರೈತರ ರಕ್ಷಣೆಗಾಗಿರ್ತಕ್ಕಂಥ ಮೂರು ಪ್ರಮುಖ ಕಾಯ್ದೆಗಳನ್ನು ತೆಗಿತಾ ಇದ್ದಾರೆ. ಇನ್ನೊಂದು ಭೂ ಸುಧಾರಣೆಗಾಗಿ ಕರ್ನಾಟಕ ಸರ್ಕಾರ ತಂದಿದೆ. ನೀವು ಯಾರಿಗೆ ಬೇಕಾದರೂ ಭೂಮಿ ಮಾರ್ಕೊಳ್ಳೋ ಸ್ವಾತಂತ್ರ್ಯ ಸ್ವಾಮಿ, ಆಸ್ತಿ ಮಾರ್ಕೊಳ್ಳೋ ಸ್ವಾತಂತ್ರ್ಯ ಅಲ್ಲ, ಇಡೀ ಇಂಡಿಯಾದಲ್ಲೇ ಕರ್ನಾಟಕ ಕಾನೂನು ಅತ್ಯಂತ ರೈತರಿಗೆ ಬಿಟ್ಟು ಬೇರೆ ಯಾರಿಗೂ ಜಮೀನು ಖರೀದಿ ಮಾಡಬಾರ್ದು ಅನ್ನೋದಿತ್ತು. ಇವತ್ತೇನದೆ ಒಬ್ಬ ರೈತನಿಗೆ ಒಬ್ಬ ಯಾರು ಬೇಕಾದರೂ ಖರೀದಿ ಮಾಡಿ 400 ಎಕರೆ 500 ಎಕರೆ ಜಮೀನನ್ನು ತಳ ವ್ಯಾಪಾರ ಇಡ್ತಕ್ಕಂಥ ಭೂಮಾಫಿಯಾಕ್ಕೆ ಅನುಕೂಲ ಆಗ್ತಕ್ಕಂಥ ರೈತರ ಅಲ್ದವ್ರು ಖರೀದಿ ಮಾಡ್ತಕ್ಕಂಥ ಈ ಭೂ ಸುಧಾರಣೆ ಕಾಯ್ದೆಯನ್ನು ವಿರೋಧ ಮಾಡಿ ಇವತ್ತು ಅಖಿಲ ಭಾರತ ಕಿಸಾನ್ ಸಮಿತಿ ರೈತ ಕಾರ್ಮಿಕ ದಲಿತರ ಐಕ್ಯ ಹೋರಾಟ ಸಮಿತಿಯನ್ನು ಕೂತೀವಿ. ಇಲ್ಲಿ ಕಲಬುರ್ಗ ಬಂದ ಅತ್ಯಂತ ಯಶಸ್ವಿಯಾಗಿದೆ, ಯಶಸ್ವಿ ಮಾಡಿದಂಥ ಸ್ಫೂರ್ತಿ ನಮಗೆ ರೈತರಿಂದ ಸಿಕ್ಕಿದೆ ಅನ್ನೋ ಮಾತನ್ನು ಮಾರುತಿ ಮಾನ್ಪಡೆ ಹೇಳ್ತಾ ಇದೆ. ಇದು ರೈತ ಮುಖಂಡರ ಅಭಿಪ್ರಾಯ ಆಗಿದೆ ಶರ್ಮಿತಾ. ಒಟ್ಟಾರೆ ಇವತ್ತು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಅಲ್ಲದೆ APMCಯಲ್ಲೂ ಸಹ ಸಂಪೂರ್ಣ ಬಂದ್ ಆಗಿದೆ. ವರ್ತಕರು ಸಹ ಬಂದ್ಗೆ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು 11 ಗಂಟೆಗೆ ಬೆಳಿಗ್ಗೆ 11 ಗಂಟೆಗೆ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಶರ್ಮಿತಾ.